ಐವತ್ತೆರಡರಿಂದ ಐವತ್ತಾರು ಸಾವಿರ ಕೋಟಿ ನಮ್ಮ ಬಜೆಟ್ ಗಾತ್ರ ಇರ್ತಕ್ಕಂಥದ್ದು 371,000 ಕೋಟಿ. ಹಾಗಾದ್ರೆ ಸಾಲ ಇಲ್ಲ, ಆಮೇಲೆ ಸಂಬಳ, ಪೆನ್ಷನ್, ಸಾಲ ಕೊಡೋದು ಅವೆಲ್ಲ ಕಳೆದು ಉಳಿದಿರ್ತಕ್ಕಂಥದ್ದು 120,000 ಕೋಟಿ. 120,000 ಕೋಟಿನಲ್ಲಿ ಸುಮಾರು 56,000 ಕೋಟಿ ರೂಪಾಯಿಗಳನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ. ಇನ್ನು ಉಳಿದಂತ 60,000 ಹೆಚ್ಚು ಕೋಟಿ ರೂಪಾಯಿಗಳನ್ನ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ. ಯಾವುದಾದ್ರೂ ಪಕ್ಷ ನುಡಿದಂತೆ ನಡೆದಂತ ಪಕ್ಷ ಇದ್ರೆ, ಕೊಟ್ಟ ಮಾತಿಗೆ ನಡೆದಿತಕ್ಕಂಥ ಪಕ್ಷ ಇದ್ರೆ ಅದು ನಿಮ್ಮ ಪಕ್ಷ, ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಯಾವತ್ತಾದ್ರು ಬಿಜೆಪಿಯವರು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರ? ಯಾವತ್ತಾದ್ರು ನರೇಂದ್ರ ಮೋದಿ ಅವರಾಗಲಿ, ಕೇಂದ್ರ ಸರ್ಕಾರದಲ್ಲಿ ಅಥವಾ ರಾಜ್ಯ ಸರ್ಕಾರದಲ್ಲಿ ಇದ್ದಂತ ಯಡಿಯೂರಪ್ಪ ಆಗಲಿ, ಬಸವರಾಜ ಬೊಮ್ಮಾಯಿ ಆಗಲಿ, ಯಾವತ್ತಾದ್ರೂ ಮುಂದಂತೆ ನಡ್ಕೊಂಡಿದ್ದಾರ? ನಡ್ಕೊಳ್ಳಿಲ್ಲ. ನಮಗೂ ಅವರು ಇರ್ತಕ್ಕಂಥ ವ್ಯತ್ಯಾಸ, ನಾವು ಮುಳುದಂತೆ ನಡೆದಿದ್ದೀವಿ, ಕೊಟ್ಟ ಮಾತಂತೆ ನಡ್ಕೊಂಡಿದ್ದೀವಿ, ಕೊಟ್ಟ ವಚನವನ್ನ ಈಡೇರಿಸಿದ್ದೀವಿ, ಅದಕ್ಕೋಸ್ಕರ ಹಣವನ್ನ ಖರ್ಚು ಮಾಡ್ತಿದ್ದೀವಿ. ಆದರೆ ಬಿಜೆಪಿಯವರು 5-3 ವರ್ಷ 10 ತಿಂಗಳ ಕಾಲ ಇದ್ರು, ಕುಮಾರಸ್ವಾಮಿ 1 ವರ್ಷ 2 ತಿಂಗಳು ಇದ್ರು. ಅವರ ಅವಧಿನಲ್ಲಿ ಬರೀ ಡ್ಯೂಟಿ ಒಳ್ಳೆಯ ಕೆಲಸ ಮಾಡಿದ್ರು, ಹೊರತು ಬೇರೆ ಏನು ಮಾಡಲಿಲ್ಲ. ಈಗ ಕಾರ್ಯಕ್ರಮ ಕಾಯ್ತಾ ಇಲ್ಲ, ಅವರಿಗೆ ಹೊಟ್ಟೆ ಉರಿ ಶುರುವಾಗುತ್ತದೆ, ಹೊಟ್ಟೆ ಕಿಚ್ಚು ಶುರುವಾಗುತ್ತದೆ. ಸಿದ್ದರಾಮಯ್ಯ, ನಿಮ್ಮ ಸಿದ್ದರಾಮಯ್ಯ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.